RYS News ಗೆ ಸ್ವಾಗತ. ಇಂದು ಯಶವಂತಪುರದಲ್ಲಿ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಇದೀವಿ. ಸರ್ಕಾರಿ ಆಸ್ಪತ್ರೆ ಹಿಂಭಾಗ ಇರತಕ್ಕಂತ ಒಂದು ಸ್ಕೂಲ್ ಅನ್ನ ಏನ್ ಕೋವಿಡ್ ಈ ಜನಗಳಿಗೆ ಬೆಡ್ ಸಿಗ್ತಾ ಇಲ್ಲ, ಗಾಳಿ ಸಿಗ್ತಾ ಇಲ್ಲ, ಆಮ್ಲಜನಕ ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ರಾಜ್ಯಾದ್ಯಂತ ಒಂದು ಏನೋ ಹವಾ ಸೃಷ್ಟಿಯಾಯಿತು. ಅಂತ ಸಂದರ್ಭದಲ್ಲಿ ಇವತ್ತು ಆರ್ಆರ್ ಕ್ಷೇತ್ರದಲ್ಲಿ ಇರತಕ್ಕಂತ ಜನಪ್ರಿಯ ನಾಯಕರು ಹಾಗೂ ಸಮಾಜ ಸೇವಕರು ಶ್ರೀ ಮುಂದ್ರತ್ನಂ ಅವರು ಇವತ್ತು ಆರ್ಆರ್ ಕ್ಷೇತ್ರದ ಮತಬಂಧುವರಿಗೆ ಒಂದು ಒಂದು ಒಳ್ಳೆ ಅವಕಾಶ ಕೂಡ ಮಾಡ್ತಾ ಇದ್ದಾರೆ. ಏನು ಅವಕಾಶ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಜನರು ಸಂಕಷ್ಟದಲ್ಲಿ ಇದ್ದಾರೆ. ಕೋವಿಡ್ ಏನು ಪಾಸಿಟಿವ್ ಒಂದು ಬಂದ ತಕ್ಷಣ ಆಸ್ಪತ್ರೆ ಸಿಗ್ತಾ ಇಲ್ಲ, ಬೆಡ್ ಸಿಗ್ತಾ ಇಲ್ಲ, ಮತ್ತೆ ಆಂಬುಲೆನ್ಸ್ ಸಿಗ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೋ ಅಂತ ಸಂದರ್ಭದಲ್ಲಿ ಇವತ್ತು ಅವರ ಕ್ಷೇತ್ರದ ಜನರಿಗೆ ಓನ್ಲಿ ಕೇವಲ ಆರ್ಆರ್ ಕ್ಷೇತ್ರದ ಜನರಿಗೆ ಮಾತ್ರ ಇವತ್ತು 150 ಮತ್ತು 300 ಆಸನಗಳು ಇರತಕ್ಕಂತ ಒಂದು ಆಸ್ಪತ್ರೆಯನ್ನು ಕೂಡ ಇವತ್ತು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಆರ್ಆರ್ ಕ್ಷೇತ್ರದಲ್ಲಿ 4 ಆಂಬುಲೆನ್ಸ್ಗಳು ಇದಾವೆ. 4 ಆಂಬುಲೆನ್ಸ್ಗಳು ಕೂಡ ಇವತ್ತು ರೈಲ್ವೆ ಮುಂಭಾಗಿರತಕ್ಕಂತ ಸರ್ಕಾರಿ ಆಸ್ಪತ್ರೆ ಮತ್ತೆ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಇವತ್ತು ಪೇಷಂಟ್ಗಳನ್ನು ಸೇರಿಸಬಹುದು. ಒಟ್ಟಾರೆ ರಾಜ್ಯದಲ್ಲಿ ಇದು ಪ್ರಥಮ ಬಾರಿಗೆ ಅಂತ ಕೂಡ ಹೇಳಬಹುದು. ಏನು ಕ್ಷೇತ್ರದಲ್ಲಿ ಅವರನ್ನ ಮತಗಳಿಂದ ಹಾಕಿ ಗೆಲ್ಸಿ ಆ ನಾಯಕರನ್ನ ಮಾಡಿದರೆ ಆ ಒಂದು ಸಾರ್ಥಕ ಆ ಒಂದು ಋಣವನ್ನ ಇವತ್ತು ಆರ್ಆರ್ ಕ್ಷೇತ್ರದಲ್ಲಿ ಮುನ್ರತ್ನಂ ಅವರು ತೀರಿಸಿಕೊಂತಿದ್ದಾರೆ.